ನಮಸ್ಕಾರ ಸ್ನೇಹಿತರೆ ಋಷಿ ಅಭಿನವಾಗಿಯ ಸ್ವಾಗತ ಇವತ್ತಿನ ಹೊಚ್ಚ ಹೊಸ ರೆಸಿಪಿ ಗ್ರೀನ್ ಗೋಬಿ ಮಂಚೂರಿಯನ್ನು ತುಂಬ ಚೆನ್ನಾಗಿದೆ ಟೇಸ್ಟು ಮನೇಲಿ ಇರೋ ಪದಾರ್ಥಗಳನ್ನೇ ಬಳಸಿ ಮಾಡಿರೋದು ಸಾಸ್ ಬಳಸಿಲ್ಲ ರೆಡಿಮೇಡ್ ಸಾಸ್ನ ಬಳಸ್ತೇನೆ ತುಂಬ ಈಸಿಯಾಗಿ ಈ ಗೋಬಿ ಮಂಚೂರಿಯನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಯಾವ ಥರ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಹೂಕೋಸನ್ನ ಬೇಯಿಸ್ಕೊಳ್ಬೇಕಾಗಿರುತ್ತೆ ಇವಾಗ ಪಾತ್ರೆಗೆ ನೀರು ಹೂಕೋಸು ಉಪ್ಪು ಹಾಗೆ ಅಶ್ರು ಪುಡಿನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಹಾಫ್ ಕುಕ್ ಮಾಡ್ಕೊಳ್ಬೇಕಾಗಿರತ್ತೆ ಹೂಕೋಸನ್ನ ಬೇಯಿಸ್ಕೊಂಡಾದ್ಮೇಲಿಂದ ನೀರನ್ನೆಲ್ಲ ಬಸ್ಬಿಟ್ಟು ತೊಗೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ಹೂಕೋಸು ತುಂಬಾ ಬಿಸಿ ಇದೆ ಕೋಲ್ಡ್ ವಾಟ್ರ್ ಹಾಕಿ ಇನ್ಸ್ಟೆಂಟಾಗಿ ಕೂಲಾಗುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಎಲ್ಲ ತಣ್ಣಗಾಗಿದೆ ಇವಾಗ ನೀರನ್ನೆಲ್ಲ ಮತ್ತು ಬಸ್ಬಿಟ್ಟು ಹೂಕೋಸು ಮಾತ್ರ ತೊಗೊಳ್ಳಿ ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಒಂದು ಎರಡು ಮೂರು ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಕಾರ್ನ್ಫ್ಲೋರು ಕ್ರಿಸ್ಪಿನೆಸ್ನ ತಂದು ಕೊಡುತ್ತೆ ಎರಡು ಟೀ ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ ಒಂದು ಎರಡು ಎರಡು ಟೀ ಸ್ಪೂನ್ ಮೈದಾ ಹಾಕಿದ್ದೀನಿ ಮೈದಾ ಚೆನ್ನಾಗಿ ಬೈಂಡ್ ಮಾಡಿಕೊಡುತ್ತೆ ಜೊತೆಗೆ ಸಾಫ್ಟ್ನೆಸ್ ಕೊಡುತ್ತೆ ಚಿಟಿಕೆಯಷ್ಟು ಉಪ್ಪು ಹಾಕಿ ಹೂಕೋಸನ್ನ ಬೇಯಿಸ್ಕೊಳ್ಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿದ್ದೀವಿ ಅರ್ಧ ಟೀ ಸ್ಪೂನ್ ಕೊಟ್ಟಿರೋ ಬ್ಲ್ಯಾಕ್ ಪೆಪ್ಪರ್ ಪೌಡರು ವೈಟ್ ಪೆಪ್ಪರ್ ಪೌಡರ್ ಇದ್ದರೆ ವೈಟ್ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಬೋದಾಗಿರುತ್ತೆ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದಿಷ್ಟನ್ನು ಮೇಲಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಈ ಥರ ಹೂಕೋಸನ್ನ ರಫ್ ಆಗಿ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮೃದುವಾಗಿ ಮಿಕ್ಸ್ ಮಾಡಿ ತೊಗೊಳ್ಬೇಕಾಗಿರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡೋ ಹದಕ್ಕೆ ಬರಬೇಕು ಈ ಒಂದು ಹದದಲ್ಲಿ ಮೃದುವಾಗಿ ಕಳ್ಸ್ಕೊಳ್ಬೇಕಾಗಿರುತ್ತೆ ಇವಾಗ ಕಳ್ಸ್ಕೊಂಡಾಗಿದೆ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಮಾತ್ರ ಇದ್ದೀನಿ ಎಣ್ಣೆ ಕಾಯಿಲೆ ಇವಾಗ ಎಣ್ಣೆ ಕಾದಿದೆ ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ರಫ್ ಆಗಿ ಉಂಡೆಗಳನ್ನ ಮಾಡ್ತಾ ಬಿಡ್ತಾ ಬನ್ನಿ ಈ ಥರ ಬಿಡಬೇಕಾದ್ರೆ ಆದಷ್ಟು ಹೀಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಎಣ್ಣೆಗೆ ಬಿಡಿ ಗೋಬಿ ಮಂಚೂರಿಯನ್ಗೆ ಗೋಬಿನ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಆದಷ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈನ ಮಾಡ್ಕೊಳ್ಳಿ ಅವಾಗ ತುಂಬ ಟೇಸ್ಟಾಗಿ ಬರುತ್ತೆ ಗೋಬಿ ಎಣ್ಣೆಲಿ ಎಲ್ಲೆಲ್ಲಿ ಜಾಗ ಖಾಲಿ ಇದೆ ಅಲ್ಲೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ರಫ್ ಆಗಿ ಉಂಡೆಗಳನ್ನ ಮಾಡಿ ಬಿಡ್ತಾ ಬನ್ನಿ ಎಲ್ಲನೂ ಕೂಡ ಹಾಕಾದ್ಮೇಲಿಂದ ಹೀಟ್ನ ಮೀಡಿಯಮ್ ಫ್ಲೇಮಿಗೆ ತೊಗೊಳ್ಳಿ ಲೋ ಫ್ಲೇಮಲ್ಲೇ ಇತ್ತು ಅಂದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದಕ್ಕೋಸ್ಕರ ಹೀಟ್ನ ಮೀಡಿಯಂ ಫ್ಲೇಮಿಗೆ ತೊಗೊಂಡು ಡೀಪ್ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ ಗೋಬಿನೆಲ್ಲ ಎಣ್ಣೆಗೆ ಹಾಕಾದ ಮೇಲಿಂದ ಸ್ವಲ್ಪ ಹೊತ್ತು ಅದು ಸೆಟ್ಟಾಗಲಿ ತಕ್ಷಣವೇ ಸೌಟ್ ಹಾಕ್ಬಿಟ್ಟು ತಿರುಗ್ಸೋಕೆ ಹೋಗ್ಬಿಡಿ ಎಲ್ಲ ಕಲಸೋಗ್ಬಿಡುತ್ತೆ ಸ್ವಲ್ಪ ಸೆಟ್ಟಾಗಲಿ ಅದು ಶೇಪ್ ಬರಲಿ ಆಮೇಲಿಂದ ಸೌಟಲ್ಲಿ ತಿರುವಾಕಿ ತಿರುವಾಕಿ ಹೊಮ್ಮಣ್ಣ ಬರೋವರೆಗೂ ಡೀಪ್ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ ಕ್ರಿಸ್ಪ್ ಆಗಬೇಕು ಗರ್ಗರಿ ಆಗಬೇಕು ಅಲ್ಲಿವರೆಗೆ ಡೀಪ್ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸಿ ಎಲ್ಲ ಸೈಡು ಕೂಡ ಹೊಮ್ಮಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಡಿಫ್ರೆನ ಮಾಡ್ಕೊಳ್ಬೇಕಾಗಿರುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಗೋಬಿ ಎಲ್ಲ ಹೊಮ್ಮಣ್ಣಕ್ಕೆ ಬರ್ತಿದೆ ಜೊತೆಗೆ ಕ್ರಿಸ್ಪು ಕೂಡ ಆಗಿದೆ ಇವಾಗ ಒಂದು ಜಾಲರೀಸ್ ಸೌಟಲ್ಲಿ ಈ ಥರ ಚೆನ್ನಾಗಿ ಎಣ್ಣೆನೆಲ್ಲ ಸೋಸ್ಬಿಟ್ಟು ಒಂದು ಪ್ಲೇಟಿಗೆ ತೊಗೊಳ್ಳಿ ಇದೇ ಥರ ಇನ್ನೊಂದು ರೌಂಡು ಫ್ರೆಶ್ ಆಗಿ ಗೋಬಿನ ಹಾಕ್ಕೋತಾ ಇದ್ದೀನಿ ಇವಾಗ ಎಣ್ಣೆ ವಿಪರೀತ ಕಾದ್ಬಿಟ್ಟಿರುತ್ತೆ ಹೀಟನ್ನ ಮತ್ತೆ ಲೋ ಫ್ಲೇಮಿಗೆ ತೊಗೊಂಡು ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎಣ್ಣೆಲಿ ಬಿಡ್ತಾ ಬನ್ನಿ ಅದಾದಮೇಲಿಂದ ಹೀಟನ್ನ ಮೀಡಿಯಮ್ ಫ್ಲೇಮ್ಗೆ ತೊಗೊಳ್ಳಿ ಇವಾಗ ಬೇಗನೆ ಡೀಪ್ ಫ್ರೈ ಆಗಿಬಿಡುತ್ತೆ ಜಾಲರಿಸ್ ಸೌಟಲ್ಲಿ ಈ ಥರ ತಿರುಗಿಸ್ಬಿಟ್ಟು ಹೊಂಬಣ್ಣಗೆ ಬರಬೇಕು ಅಲ್ಲಿವರೆಗೆ ಡೀಪ್ ಫ್ರೈನ ಮಾಡಿಬಿಟ್ಟು ನಂತರದಲ್ಲಿ ಒಂದು ಪ್ಲೇಟಿಗೆ ತೊಗೊಳ್ಳಿ ಇವಾಗ ಬಿಸಿ ಬಿಸಿ ಹಾಗೆ ಗರ್ಗರಿಯಾದಂತಹ ಗೋಬಿ ತಯಾರಾಗಿದೆ ಗೋಬಿ ಮಂಚೂರಿ ಮಾಡಬೇಕಾದ್ರೆ ಇವಾಗ ತೋರಿಸ್ತೀನಿ ನೋಡಿ ಈ ಒಂದು ವಿಧಾನದಲ್ಲಿ ಗೋಬಿನ ಡೀಪ್ ಫ್ರೈ ಮಾಡ್ಕೊಳ್ಳಿ ಅವಾಗ ಎಣ್ಣೆನೂ ಕೂಡ ನೀಟಾಗಿರುತ್ತೆ ಗ್ರೀನ್ ಗೋಬಿ ಮಂಚೂರಿಯನ್ಗೆ ಮಸಾಲಾನ ಮಾಡ್ಕೊಳ್ಬೇಕು ಇಲ್ಲಿರೋ ಎಣ್ಣೆನೆಲ್ಲ ಒಂದು ಬೇರೆ ಜಾರಕ್ಕೆ ತೊಗೊಂಡು ಮತ್ತು ಸ್ಟವ್ ಆನ್ ಮಾಡಿ ಇದೇ ಬಾಣಲಿನ ಇಟ್ಟಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ನಾಲ್ಕು ಹಸಿರು ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಸ್ಪೈಸಿಯಾಗಿರುತ್ತೆ ಸ್ಪೈಸಿ ಸ್ವಲ್ಪ ಕಡಿಮೆ ಬೇಕು ಅನ್ನೋದಾದರೆ ಎರಡು ಹಸಿರು ಮೆಣ್ಸಿಕಾಯಿ ಹಾಕಿ ಒಂದು ಕಡ್ಡಿ ಕರಿಬೇವು ಸೊಪ್ಪು ಕಾಲು ಟೀ ಸ್ಪೂನ್ಕು ಸ್ವಲ್ಪನೇ ಕಪ್ಪು ಮೆಣಸು ಕ್ಯಾಪ್ಸಿಕಮಲ್ಲಿ ಒಂದು ಸ್ಲೈಸ್ನ ನಾಲ್ಕು ಭಾಗ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಕ್ಯಾಪ್ಸಿಕಮನ್ನೂ ಕೂಡ ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡ್ಕೊಂಡಾಗಿದೆ ಈ ಥರ ಒಂದು ರೌಂಡ್ ಫ್ರೈ ಮಾಡ್ಕೊಂಡಾದ ಮೇಲಿಂದ ಮಿಕ್ಸರ್ ಜಾರಿಗೆ ತೊಗೊಳ್ಳಿ ಅರ್ಧ ಚಮಚ ಧನಿಯಾ ಪೌಡರ್ ಹಾಕಿ ಅಷ್ಟು ಗರಂ ಮಸಾಲ ಹಾಕಿ ಇದಿಷ್ಟನ್ನು ಮೇಲಿಂದ ಫೈನಾಗಿ ರುಬ್ಬಿಟ್ಟು ತೊಗೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ರುಬ್ಕೊಂಡಾಗಿದೆ ಇವಾಗ ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ರುಬ್ಬಿರೋ ಮಿಶ್ರಣ ಹಾಗೇ ಇರುತ್ತೆ ಅದಕ್ಕೆ ಕಾಲು ಬಟ್ಲು ನೀರು ಕೂಡ ಹಾಕ್ಬಿಟ್ಟು ಅಲ್ಲಿರೋ ಮಸಾಲೆನೆಲ್ಲ ಸಂಪೂರ್ಣವಾಗಿ ಇವಾಗ ಒಂದು ಬಟ್ಲಿಗೆ ಹಾಕ್ಬಿಟ್ಟು ತಗೊಂಡಿದ್ದೀನಿ ನಂತರದಲ್ಲಿ ಮತ್ತೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಗೋಬಿನ ಡಿಪ್ ಫ್ರೈ ಮಾಡಿದ್ದೀವಿ ನೋಡಿ ಅದೇ ಎಣ್ಣೆನ ತಗೊಳ್ಳಿ ಚಿಕ್ಕ ಸೌಟಲ್ಲಿ ಅರ್ಧ ಸೌಟ ಎಣ್ಣೆನ ಹಾಕಿದ್ದೀನಿ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪನೇ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪನೇ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ ಹೀಟ್ ಐ ಫ್ಲೇಮಲ್ಲಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಇವಾಗ ತಾನೇ ರುಬ್ಬಿಟ್ಟು ಮಾಡ್ಕೊಂಡಿದ್ದಂತಹ ಮಸಾಲೂ ಕೂಡ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಹೀಟು ಹೈ ಇರಲಿ ಇವಾಗ ಮೊದಲೇನೆ ಡೀಪ್ ಫ್ರೈ ಮಾಡ್ಕೊಂಡಿದ್ದಂತಹ ಗೋಬಿನೂ ಕೂಡ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಗೋಬಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಹೀಟು ಐ ಇರಲಿ ಇವಾಗ ಒಂದು ಗೋಬಿ ಮಂಚೂರಿಯನ್ನ ಟೇಸ್ಟ್ ಮಾಡಿ ನಂತರದಲ್ಲಿ ಉಪ್ಪಾಕಿ ಉಪ್ಪನ್ನ ಅನುಸಾರ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎರಡು ಸ್ಪೂನ್ನಷ್ಟು ಫೈನಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಟ್ಟು ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವಿಂಗ್ ತಗೊಳ್ಳಿ ಬಿಸಿ ಬಿಸಿಯಾದಂತಹ ಗ್ರೀನ್ ಗೋಬಿ ಮಂಚೂರಿಯನ್ ತಯಾರಾಗಿದೆ ಗೋಬಿ ಮಂಚೂರಿಯನಲ್ಲಿ ಹೊಸ ಇದು ಗ್ರೀನ್ ಗೋಬಿ ಮಂಚೂರಿಯನ್ನು ಸ್ಪೈಸಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಮನೇಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡಿರೋದು ತುಂಬ ರುಚಿಯಾಗಿದೆ ಮತ್ತಿನ್ನೊಂದು ಇನ್ನೊಂದು ರೆಡಿಮೇಡ್ ಸಾಸ್ನ ಬಳಸ್ತೇನೆ ಮಾಡಿರೋ ಅಂಥದ್ದು ತುಂಬ ಟೇಸ್ಟಿಯಾಗಿದೆ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಲೈಕ್ ಮಾಡ್ತೀರಾ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು